ಯಾಕ್ರಿಪ್ಪಾ ಸರಿ ಜೋಡಿ ಹರ್ತಕ್ಕಂತ ಕಲಾವಿದರು ಬಹಳ ಚೆನ್ನಾಗಿ ಆಡಿ ಹಾ ಹಾ ಬಹಳ ಕುಲದಾಡಿ ಬಹಳ ಮಾತಾಡಿ ಸುಂದರವಾದ ಮಾತುಗಳನ್ನ ಹೇಳಿ ಹಾ ಒಟ್ಟಾರೆ ಹೆಣ್ಣು ಹೆಚ್ಚ ತಾಯಿ ಹೆಚ್ಚ ಪ್ರಕೃತಿ ಹೆಚ್ಚ ಅಂತ ಹೇಳ್ತಾರೆ ಹೌದು 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 ಹೌದಿಲ್ಲ ಯಾಕರಿ ಒಟ್ಟು ನಿಮಗೆ ಪ್ರಕೃತಿ ಹೆಚ್ಚು ಹೆಣ್ಣು ಹೆಚ್ಚಿರೋದ್ರಿಂದ ಹುಚ್ಚಿರೋದು ಬಿಟ್ಟರ ಹಾ ಹಾ ಅಷ್ಟರ ನಾವು ಮಾತಾಡಿರ್ತಕ್ಕಂಥ ಮಾತ ನಾವು ಆಡಿರ್ತಕ್ಕಂಥ ಹಾಡ ಹೌದು ಹೌದು ಎಲ್ಲಿ ನಡೆದದ ನೀವೆಲ್ಲಿ ಹೊಂಟಾರಿ ಅವ್ರ ಒಟ್ಟ ಓಡಾಕತ್ತಾರಿಪ್ಪ ಹೌದಿಲ್ಲ ಹಾ ವಿಷಯ ನೋಡಿ ಹೆಂಗ್ ನಡೆದಪ್ಪ ಅಂತ ಕೇಳಿದ್ರೆ ಹೆಂಗ್ ನಡೆದೈತ್ರಿಪ್ಪ ಸರ ಪ್ರಥಮದಲ್ಲಿ ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಅಲ್ಲಿ ಐದು ನಾಮಗಳನ್ನ ಪಡ್ಕೊಂಡು ಹಾ ಹಾ ಅಗ್ರ ಪೂಜೆಯನ್ನು ಹೊಂದಿದಾನ ವಿಘ್ನವನ್ನ ಓಡಿಸ್ತಾನ ಅಂತ ನಾವು ಹೇಳಿರಿ ಹೌದು ಹೌದು ನೀವು ಪ್ರಥಮಕ್ಕೆ ಬಂದು ಸ್ತೋತ್ರ ಮಾಡಿದ್ರಿ ಹಾ ಹಡ್ಕಿ ಒಳಗೆ ಮೊದಲು ಸೃಷ್ಟಿ ಆಗಬೇಕು ಆದಂತ ಸೃಷ್ಟಿ ಪಾಲನೆ ಪೋಷಣೆ ಆಗಬೇಕು ಹೌದು ಹೌದು ಕಡೆಗೆ ಸಂಹಾರ ಆಗ್ಬೇಕು ಹಾ ಅದನ್ನ ಬಿಟ್ಟಿನ ಪ್ರಥಮಕ್ಕ ಸುರೀಗಿನ ಸಂಹಾರ ಮಾಡಿದ್ರೆ ದೈತ್ಯನ ಒಟ್ಟ ಹೊಡ್ಕೊಂಡು ಹೋಗಿ ಬಿಡಾಡೋರು ಏನು ಗೊತ್ತೇ ಇಲ್ಲಪ್ಪ ಹೌದಿಲ್ಲ ಪ್ರಥಮಕ್ಕ ಸಂಹಾರ ಮಾಡೋರು ನೀವು ಸೃಷ್ಟಿ ಹೆಂಗಾಗುದು ಪಾಲನೆ ಹೆಂಗಾಗುದು ಸೃಷ್ಟಿ ನಡೀದು ಹೆಂಗ ಹೌದು ಹೌದು ಹೌದಿಲ್ಲ ಹಾ ಒಬ್ಬನ ದೈತ್ಯನ ಸಂಹಾರ ಮಾಡಿದ್ರೆ ಅಲ್ಲಿ ಕಂಡಕ್ಕೆ ಪರಿಹಾರ ಆತನ ಅಣಂಗಿಲ್ರಿಪ್ಪ ಆ ಕಾಲಕ್ಕೆ ದೈತ್ಯನ ಸಂಹಾರ ಮಾಡಿ ಕಂಟಕ ಪರಿಹಾರ ಮಾಡಿದ್ರು ಹಾ ಈ ಭೂಮಿ ಮೇಲೆ ಬರ್ತಕ್ಕಂತ ನಮ್ಮಂತವ್ರ ಕಂಟಕ ಬಯಲು ಮಾಡೋರು ಯಾರು ಯಾರನ್ನ ಸಂಹಾರ ಮಾಡಿ ನೀವು ಪರಿಹಾರ ಮಾಡೋರು ಹಾ ಹಾ ಸಂಹಾರ ಮಾಡೋದ್ರಿಂದ ವಿಘ್ನ ಪರಿಹಾರ ಆಗುದಿಲ್ಲ ಹೌದು ಹೌದು ವಿಘ್ನಕ್ಕೆ ತನ್ನದೇ ಆದ ಒಂದು ಪರಿಹಾರ ಐತಿ ಹಾ ಹಾ ಆ ಪರಿಹಾರದಿಂದ ಮಾತ್ರ ಅದ ಪರಿಹಾರ ಆಕತಿ ಹೌದು ಹೌದಿಲ್ಲ ಅಸ್ತ್ರಗಳು ಬಹಳ ಸುಂದರವಾಗಿ ಮಾತಾಡಿದ್ರವರು ಬಹಳ ಚಂದ ಮಾತಾಡಿದ್ರಿಪ್ಪ ಹೇಳ್ತಾರವರು ಹಾ ನಮ್ಮ ಪ್ರಕೃತ ದೇವಿ ಯವಣಿ ಚಿಹ್ನೆಯನ್ನು ಹೊಂದ್ಯಾಳ ಹೌದು ನಮ್ಮ ಹೆಣ್ಣು ಮಕ್ಕಳು ನಾವು ಯವಣಿ ಚಿಹ್ನೆ ಹೊಂದಿವಿ ಹಾ ನಿಮಗೆ ಯಾವ ಚಿಹ್ನೆ ಐತಿ ಗಂಡಸೂರಿಗೆ ಅಂತ ಕೇಳ್ತಾರ ಹೌದು ಹೌದು ಕೇಳ್ತಾರೆ ಸರ್ ಹೌದಿಲ್ಲ ಹಾ ಸರ ಗಂಡು ಮಕ್ಕಳಿಗೆ ಇರೋ ಚಿಹ್ನೆ ಯಾವ್ದಪ್ಪ ಅಂತ ಕೇಳಿದ್ರು ಲಿಂಗ ಚಿಹ್ನೆ ಹೌದು ಹೌದಿಲ್ಲ ಹಾ ಪೌಷ್ ಪುರಾಣ ಭಾಗವಂದ್ರ ಅವ್ರು ಬರೆದಿಟ್ಟಾರು ಓದಿ ನೋಡ್ಕೊತಾರೆ ಇವರು ಯವಣಿ ಚಿಹ್ನೆಯನ್ನು ನೋಡಿ ಹೆಣ್ಣೆಂದು ಕಂಡುಹಿಡಿಯಬೇಕು ಹಾ ಲಿಂಗ ಚಿಹ್ನೆಯನ್ನು ನೋಡಿ ಗಂಡನ್ನು ಕಂಡುಹಿಡಿಯಬೇಕು ಗಂಡು ಮಗ ಎಂದು ಕಂಡುಹಿಡಿಯಬೇಕು ಹೌದು ಹೌದು ಹೌದಿಲ್ಲ ಹಾ ಇವು ಎರಡು ಚಿಹ್ನೆಯನ್ನು ನೋಡಕ್ಕಂಡು ಹೇಳ್ತಾರೋ ಹೌದು ಅಸ್ತರ ಇದೇನು ಅಗಾಧವಾದ ವಿಷಯ ನೀವು ಮಾತಾಡಕತ್ತಿಲ್ಲ ಹಾ ಬಿಟ್ಟು ಬಿಡಿದಿನಲ್ಲ ಡಬ್ಬಿ ಬಡದ ಗುಬ್ಬಿ ಒಪ್ಪಿಸ್ಬೇಡ್ರಿ ನಮಗೆ ಹೇಳ್ತಾರವ್ರು ಹಾ ಒಳ್ಳ ಹಾಡಿ ಡಬ್ಬಿ ಬಡದ ಗುಬ್ಬಿ ಒಪ್ಪಿಸ್ಬೇಡ್ರಿ ಅಂತ ನಮಗೆ ಹೇಳ್ತಾರ ಹಾ ಸಂಪ ಗಂಡ ಹೆಣ್ಣಿನ ಸಂಪರ್ಕ ಮಾತಾಡ್ತೇನೆ ಅವ್ರಿಗೆ ಹಾ ಡಬ್ಬಿ ಬಡದ ಗುಬ್ಬಿ ಒಪ್ಪಿಸ್ಬೇಕು ಹಾ ಯಾಕೆಳು ಯಾಕ್ರಿಪ್ಪ ಸರ ಡಬ್ಬಿ ಬಡದ ಗುಬ್ಬಿ ಎಬ್ಬಿಸಿದಪ್ಪ ಅಂತಂದ್ರ ಹಾ ನಮ್ಮ ಜ್ವಾಳತ್ತನೆ ಉಳಿತಾವ್ ಹೌದು ಹೌದು ನಮಗೆ ಕಾಳಕ್ಕಾವ್ ಹಾ ನಮಗೆ ಬದುಕಕ್ಕತ್ತಿ ನಮಗೆ ಭಾಗ್ಯ ಆಕತ್ತಿ ಹಾ ಹಾ ನಾ ಡಬ್ಬಿ ಪಡೆಯಲಿಲ್ಲ ಅಂದ್ರೆ ಗುಬ್ಬೆಲ್ಲ ಜ್ವಾಳ ಮೇಲೆ ರೊಕ್ಕವ ನಮ್ದು ಇಲ್ಲಿ ಏನೂ ಉಳಿಯಂಗಿಲ್ಲ ಮನೆಯಾಗೆಲ್ಲ ಒನಾದಾಗಿ ಬಿಡ್ತತಿ ಹೌದಿಲ್ಲ ಹಾ ಮಾಸ್ತರಿಗೆ ಅರ್ಥ ಮಾಡ್ಕೊಂಡ್ ಮೊದಲು ಮಾತಾಡು ಮಾತ ಹೌದು ಹೌದು ಯಾರು ಮುಂದಾರೆ ಡಬ್ಬಿ ಬಡದು ಗುಬ್ಬಿ ಎಬ್ಬಿಸೋರು ಅಂದಂಗ ನಮ್ಮ ಮುಂದೆ ನಕೋಬೇಡ ಹಾ ಹಾ ಹೌದಿಲ್ಲ ಹೆಂಗದ ಮಾತು ನಾವು ಡಬ್ಬಿ ಬಡದ ಗುಬ್ಬಿ ಎಬ್ಬಿಸೋರು ಹೌದಿಲ್ಲ ಡಬ್ಬಿ ಬಡದು ಗುಬ್ಬಿ ಎಬ್ಬಿಸ್ರೇನ ಇಲ್ಲಿ ಜ್ವಾಳಾಗು ಹಾ ಇಲ್ಲಂದ್ರೆ ಜ್ವಾಳಾಗುದಿಲ್ಲ ಹೌದು ಹೌದು ಅದಿಲ್ಲ ಹೌದು ಅದಕ್ಕೆ ಮಾತು ಹೆಂಗ ಮಾತಾಡ್ತಾರಪ್ಪ ಅಂತಂದ್ರ ಹೆಂಗ ಮಾತಾಡ್ತಾರಿ ಮಾತಾಡಿದ್ರವರು ಹಾ ಸುಣ್ಣದಲ್ಲಿ ಭಗವಾನ್ ಸದಾಶಿವ ನಾಮ ಇಟ್ರಿ ಹೌದು ಹೌದಿಲ್ಲ ಹಾ ಭಗವಾನ್ ಅಂದ್ರೆ ಏನು ಭಗವಾನ್ ಅಂದ್ರೆ ಏನಂತ ಕೇಳ್ತಾರಿ ಭಗವಾನ್ ಅಂತವ್ರು ಮಹಾದೇವ ಭಗವಾನ್ ಅಂದ್ರ ಹಾ ಗೌರವ ಸೂಚಕ ಪದಾರ್ಥ ನಮಗೆ ಅನಿಸ್ತದ ಹೌದು ಹೌದು ಹೌದಿಲ್ಲ ಹಾ ನೋಡಲ್ಲಿ ಹೆಂಗಿರ್ತದಪ್ಪ ಅಂದ್ರೆ ಒಬ್ಬ ದೊಡ್ಡವರು ಯಾರೋ ಎಮ್ ಎಲ್ ಎಗಳು ಎಂ ಪಿಗಳು ಬರ್ತಿರಪ್ಪ ಅಂತ ಅಂದ್ರ ಹೌದು ಅವ್ರ ಹೆಸರಿನ ಮುಂದೆ ಶ್ರೀ ಅಂತ ಬರೀತಾರು ಹಾ ಶ್ರೀ ಅಂದ್ರೆ ಏನು ಹೌದು ಅವ್ರಿಗೆ ಕೊಡ್ತಕ್ಕಂತ ಗೌರವ ಅದು ಗೌರವ ಗೌರವ ಸೂಚಕ ಪದ ಅಲ್ಲಿ ಶ್ರೀ ಅಪ್ಪ ಶ್ರೀಮತಿ ಶ್ರೀ ಅಂತ ಹೆಂಗ್ ಕರೀತಾರ್ರಿ ಹೆಂಗದ ಮಾತದು ಹಾ ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರಿ ಇವತ್ತು ಗಂಡ ಹಾರಕ್ಕೆ ಬಂದ್ರೆ ನಾವು ಗಂಡು ಬೆಳೆಸಾಕಂತೀವಪ್ಪ ಅಂತಂದ್ರ ಹೌದು ಪ್ರಥಮದಲ್ಲಿ ತಮ ಹಾ ಯಾವ ಭಗವಾನ್ ಸದಾಶಿವಗೆ ಈಶ್ವರ ಅಂತ ಕರೆದಾರ ಅದೇ ಈಶ್ವರನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಹುಟ್ಟಾರು ಹೌದು ಹೌದು ಅಲ್ಲಿ ಹೆಣ್ಣಿನ ಸಂಪರ್ಕ ಇಲ್ಲ 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 ಒಟ್ಟ ಟಚ್ ಅಲ್ಲಿ ಇರ್ದ ಅವನಿಂದ ಹುಟ್ಟಿರ್ತಕ್ಕಂತ ನನ್ನಪ್ಪ ಬ್ರಹ್ಮದೇವರ ಹೌದು ನೀರಿನಲ್ಲಿ ನೀರನ್ನ ಹುಟ್ಟಿಸಿ ನೀರಿನಲ್ಲಿ ವೀರ್ಯನ್ನಿಟ್ಟು ಹಾ ವೀರ್ಯ ಬಿಟ್ಟು ಅಂಡವನ್ನ ಬೆಳೆಸಿ ಹೌದು ಸಾವಿರಾರು ವರ್ಷಗಟ್ಟಲೆ ಅಂಡ ರೂಪವಾಗಿ ಬೆಳೆದು ಬೆಳೆದು ಅಂಡವನ್ನ ಒಡೆದು ಮೂರು ಭಾಗ ಮಾಡ್ಯಾನ ಭೂಮಿ ಆಕಾಶ ಸ್ವರ್ಗ ಅಂತ ಹೆಸರಿಟ್ಟಾನು ಈ ಸದ್ದ ಕಾಣ್ತಾವ್ ನೋಡಕ್ಕೆ ಈಗೇನು ಕುತ್ತೀವು ಮಾತಾಡಕತ್ತೀವು ಆಡಕತ್ತೀವು ಕುಣಗಾಡಕತ್ತೀವಿ ಇದೇನು ಬ್ರಹ್ಮಾಂಡ ಐತ್ರಿ ಭೂಮಿ ಐತಿ ಹಾ ನಮ್ಮಪ್ಪ ಬ್ರಹ್ಮದೇವರಿಂದ ತಯಾರಾಗಿರ್ತಕ್ಕಂತ ಭೂಮಿ ಐತಿ ಹೌದು ಹೌದು ಹೌದಿಲ್ಲ ಹಾ ನಮ್ಮಪ್ಪನಿಂದ ಸೃಷ್ಟಿ ಆಗಿರ್ತಕ್ಕಂತ ಭೂಮಿ ಐತಿ ಹೌದು ಹೌದು ನೀವ್ ಹೇಳಿದ್ರಿ ಏನ್ ಹೇಳ್ತಾರ್ರಿ ಪ್ರಾಂದ್ರ ಪ್ರಥಮ ಕ ಅಂದ್ರ ಸೃಷ್ಟಿ ಅಂತ ಪ್ರಥಮದಕ್ಕಿದ್ದಕ್ಕೆ ಪ್ರಕೃತಿ ಅಂತ ಹೌದು ಅದೇ ನಿನ್ ನಾವು ಪ್ರಕೃತಿ ಹಾ ನನ್ನಪ್ಪ ಪರಮಾತ್ಮನಿಂದ ಹುಟ್ಟಾನ ನೋಗ ಪರಮಾತ್ಮ ಪ್ರಾಣ ಬರ್ದೈತಿ ಹುಟ್ಟಾನ ನಾವು ಕೊಡ್ತಾರೆ ಹೌದು ಮತ್ತ ಮತ್ತಿನ್ನೇನು ಅವ್ರದ್ದು ಐತಿ ಪರಮಾತ್ಮನಿಂದ ಪ್ರಕೃತ ದೇವಿ ಹುಟ್ಟಾಳು ಹಾ
ಇನ್ನು ಮುಂದೆ ಯಾವ ದೇವರಿಗೆ ತಗೊಂಡ್ ಬರ್ತೀರಿ ತಗೊಂಡ್ಬರಿ ಹೌದಾ ಅಕ್ಕಿನ ಬೆಟ್ಟ ಹಾಡ್ರಿ ಹೌದಿಲ್ಲ ನೋಡೋಣ ಶರಣರ ಹೌದು ದೊಡ್ಡ ಕಲಾವಿದರು ಹೌದು ಹೌದಿಲ್ಲ ಬಾಳ ಬಲ್ಲಾಡದಾರ ನೋಡೋಣ ಯಾವ ಮಾತಿಗೆ ಏನೇನು ಮಾತಾಡ್ತಾರ ನೋಡ್ಬೇಕಾಗ್ಯದ ಹೌದು ಹೌದು ದೈವತ್ ಅಂದ್ರೆ ದೇವರಿ ತಂಗತನ ಹೌದಿಲ್ಲ ಹೌದು ದೈವಕ್ಕೆ ವಂಚಾಗೋ ಮಾತು ನಮ್ಮದಿಲ್ಲ ಬೇರೆ ಬೇಡ್ರಿ ಹೌದಿಲ್ಲ ಅದಕ್ಕೆ ಯಾಕೆ ಪಾತ್ರ ಇಲ್ಲಿ ಹೆಣ್ಣ ಗಂಡಿನ ವಿಷಯ ಆಗ್ಬೇಕಲ್ಲಿ ದೇವಾನ ದೇವತೆಗಳ ಒಳಗಿಂದ ಆಗ್ಬೇಕು ಇಲ್ಲಿ ಕೂಡಿರ್ತಕ್ಕಂತ ಗಂಡ ಮಕ್ಕಳು ಹೆಂಗ ಹೆಚ್ಚ ಹೌದು ಎತ್ತಕ್ಕಿಂತ ಗಂಡ ಹೆಂಗ ಹೆಚ್ಚ ಹೌದು ಪಾತ್ರ ಇದ್ರ ಹೆಂಗ್ರಿಪ್ಪ ಇವತ್ತಿನ ದಿವಸ ಹೆಣ್ಣ ಮಕ್ಕಳಿಗೆ ಗಂಡನಿಂದನ ಸೌಭಾಗ್ಯ ಬಂದದ ಹೌದು ಎಂತ ಸೌಭಾಗ್ಯ ಬಂದದಪ್ಪ ಅಂತಂದ್ರ ಎಂತ ಸೌಭಾಗ್ಯ ಬಂದತ್ರಿಪ್ಪ ಪ್ರತಿ ವರ್ಷ ಹೆಣ್ಣು ಮಗಳು ಅನ್ಸ್ಕೋಬೇಕಾಗಿತ್ತಪ್ಪ ಅಂತಂದ್ರ ಆಕೆ ಮದುವೆ ಆಗ್ಬೇಕು ಮದುವೆ ಆಗುವಂತ ಸಮಯದೊಳಗ ಗಂಡ ಆಗಿರ್ತಕ್ಕಂತ ಮುತ್ತೋಜ ಭಾಗ್ಯ ಕೊಟ್ಟಿರ್ತಾನ ಕೊಟ್ಟಿರ್ತಾನ್ರಿಪ್ಪ ಮುತ್ತೋಜ ಭಾಗ್ಯ ಅಂತಂದ್ರೆ ಏನು ಏನ್ರಿಪ್ಪ ಹಣ್ಣಿನ ಮೇಲೆ ಕುಂಕುಮ ಕೊರಳಾಗಿ ತಾಳಿ ಕಾಲಾಗಿ ಕಾಲುಂಗ್ರ ಹೌದು ಇದು ಯಾರಿಂದ ಬಂದವಪ್ಪ ಅಂತಂದ್ರೆ ಗಂಡಿನಿಂದ ಬಂದವ್ ಹೌದು ಹೌದು ಅದಕ್ಕೆ ನಾವು ಗಂಡ ಹೆಚ್ಚ ಗಂಡ ಸೂರ್ಯ ಹೆಚ್ಚ ಗಂಡ ಹೆಚ್ಚತ್ತಾನ ಹಾಕತ್ತೀವಿ ಹೌದು ಹೌದು ನೀವ್ ಎದಕ್ಕೆ ಹೆಣ್ಣು ಮಕ್ಕಳಿಗೆ ಹೆಚ್ಚಂದ್ರಿ ಏನ್ ನೋಡಿ ಅಂದ್ರಿ ಏನ್ ನೋಡಿ ಹೆಣ್ಣು ಮಕ್ಕಳಿಗೆ ಹೆಚ್ಚಂದ್ರಿ ಎದ್ರೊಳಗೆ ಹೆಚ್ಚ ಯಾಕಪ್ಪ ಅಂತ ಕೇಳಿದ್ರ ಹೌದು ಹದಿನೆಂಟು ಪುರಾಣದಾಗ ಬರ್ದಿಟ್ಟಾರು ಗಂಡನೇ ಹೆಂಡತಿಗೆ ದೇವರು ಹೌದು ಪತಿ ಪಾದವನ್ನ ತೊಳೆದು ಪತಿ ಪಾದೋದಕವನ್ನ ಯಾರು ಕುಡಿತಾರು ಹೌದು ಯಾರು ಪ್ರತಿ ಕಾಲವನ್ನ ತೊಳೆದು ನೀರು ಕುಡಿತಾರು ಅಂತ ಹೆಣ್ಣು ಮಕ್ಕಳು ಜನ್ಮಕ್ಕೆ ಮುಕ್ತಿ ಐತಿ ಅಂತ ಹೇಳ್ತಾರೆ ಅದಕ್ಕೆ ಕುತ್ತಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಒಂದು ಮಾತು ಹೇಳ್ದೈತಿ ಸರಿ ಸರ್ ಹೌದಿಲ್ಲ ಗಂಡಾಗಿರ್ತಕ್ಕಂತ ಕುಟ್ಟ ಇರ್ಲಿ ಕುಂಟ ಇರ್ಲಿ ಹೆಂಗ ಇರ್ಲಿ ಹೌದು ಹೌದು ಗಂಡ ಅಂದ್ರೆ ದೇವರ ತಿಳ್ಕೋಬೇಕು ಗಂಡನ ಬಿಟ್ರೆ ಅಣ್ಣ ದೇವರಿಲ್ಲ ಹೌದು ಹೌದು ಯಾವ ಮಣಿ ದೇವರು ನಿಮಗೆ ದೇವರಲ್ಲ ಹೌದು ಯಾವ ಕುಲದೇವರು ನಿಮಗೆ ದೇವರಲ್ಲ ಹೌದು ಗಂಡನೇ ನಿಮಗೆ ದೇವರ ಗಂಡನೇ ನಿಮಗೆ ಸರ್ವಸ್ವ ಗಂಡನೇ ನಿಮಗೆ ಬಂಧುದಾನ ಗಂಡನೇ ನಿಮಗೆ ಬಳಗುದಾನ ಅಂದ್ರೆ ಇಲ್ಲೇ ಕೈ ಮುಗಿ ಅಂದಂಗ ಆತ್ರಿಪ್ಪ ಅದಕ್ಕೆ ಗಂಡಿಗೆ ನೀವು ಕೈ ಮುಗಿದ ಗಂಡನ ಸೇವಾ ಮಾಡಿದಾದ್ರ ಹೌದು ಹೆಣ್ಣು ಮಕ್ಕಳಿಗೆ ಜನ್ಮಕ್ಕೆ ಮುಕ್ತಿ ಐತಿ ಅದಕ್ಕೆ ಗಂಡ ಎನ್ನುವಂತ ದೊಡ್ಡ ಅವಧಾನ ಗಂಡ ಎನ್ನುವಂತ ಶ್ರೇಷ್ಠ ದಾನ ಅನ್ನುವಂತ ಮಾತು ಹೇಳಿ ಹೌದು ಹೌದು ಮುಂದಿನ ಪಾಲಕ್ಕೆ ಬಂದು ಮಾಸ್ತಾರ ಈ ಗಂಗನ ಎಂತಕ್ಕಿಂತ ಗಂಡ ಹೆಚ್ಚ ಗಂಡ ದೊಡ್ಡವ ಗಂಡನ ಸೇವಾ ಮಾಡಿರ್ತ ನಾ ಹೇಳಕತ್ತೀನಿ ಹೌದು ಹೌದು ಇದನ್ನ ಮುರಿದು ಮಾತಾಡೋದಿತ್ತಂದ್ರ ಹೆಂಡತಿಯಿಂದ ಗಂಡಿಗೆ ಸೌಭಾಗ್ಯ ಬಂದಿರ್ಬೇಕು ಹೌದು ಹೌದು ಹೆಂಡತಿನ ಸೇವಾ ಮಾಡಿದ್ರೆ ಗಂಡಿಗೆ ಮುಕ್ತಿ ಸಿಕ್ಕಿರ್ಬೇಕು ಅಂತ ಇತಿಹಾಸ ನಿನ್ನಲ್ಲಿತ್ತಂದ್ರೆ ಹೇಳು ಹೌದು ಹೌದು ಹೇಳ್ತಾರಿಪ್ಪ ಹೌದಿಲ್ಲ ಹಿಂಗ ಹದಿನೆಂಟು ಪುರಾಣದಾಗ ಬರೆದಿರ್ಬೇಕು ಹೌದು ಲೋಕಾರೂಢಿ ಒಳಗೆ ನಡೆದಿರ್ಬೇಕು ಹೌದು ಹೌದು ಅಂತ ಇತಿಹಾಸ ನಾವು ಮಾತಾಡ್ಬೇಕು ಹೌದಿಲ್ಲ ಕಲಾವಿದರ ನೋಡೋಣ ಮುಂದಿನ ಪಾಳಕ್ಕೆ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಹಾಡ್ತಾರೆ ಹೆಂಗ್ ಬರ್ತಾರೆ ಯಾವ ವಿಷಯಗಳನ್ನು ತಗೊಂಡು ಬರ್ತಾರೆ ಹೌದು ಹೌದು ಈಗ ನಾವು ಗಂಡಿನಿಂದ ಹಿಡ್ಕೊಂಡು ಸುಣ್ಣದೊಳಗೆ ನಾಮ ಇಟ್ಟುಕೊಂಡು ಬ್ರಹ್ಮನ ಹುಡ್ಸ್ಕೊಂಡು ಬ್ರಹ್ಮನಿಂದ ಬ್ರಹ್ಮಾಂಡ ತಯಾರು ಮಾಡಿ ಹೌದು ಹೌದು ಈ ಭೂಮಿ ಮೇಲೆ ಇರಿದ 84 ಲಕ್ಷ ಜೀವರಾಶಿ ನಮ್ಮ ಅಪ್ಪನಿಂದ ಹುಟ್ಟಾವಂತ ಹೇಳಕ್ ನಾವು ತಯಾರದೀವಿ ಹೌದು ಹೌದು ಇನ್ನು ನಿಮ್ಮ ಅವನಿಂದ ಏನೇನಾಗ್ಯಾವ ಈಗೇನು ಪ್ರಕೃತಿ ದೇವಿ ಅಂದ್ರಿ ನೋಡು ಆ ಪ್ರಕೃತಿ ನಮ್ಮ ಅಪ್ಪನಿಂದ ಹುಟ್ಟೋದು ಹೌದು ಆಕಿನ ಬಿಟ್ಟು ಬಿಡ್ರಿ ಹತ್ತಿಗೆ ಯಾವ ಈ ಪಾಳಕ್ ಯಾವ ದೇವಿನ ತಗೊಂಡ್ಬರ್ತೀರಿ ತಗೊಂಡ್ಬರ್ರಿ ಯಾರನ್ನ ಹಾಡ್ತೀರಿ ಹಾಡ್ರಿ ಅವ್ರಿಗೆ ಟಚ್ ಮಾಡಿ ತೋರಿಸ್ತು ನೋಡು ಮುಂದಿನ ಪಾಳಕ್ ಹೆಂಗ್ ಬರ್ತಾರ ಹಂಗ ಮತ್ತೆ ನಂಬರ್ ಹಚ್ಚು ಅದಕ್ಕ ಹೌದು ಕಮಿಟಿ ಅವರಲ್ಲಿ ನೆನಪಿ ಏನು ನೆನಪಿ ಯಾರೊಬ್ರು ಅಣ್ಣಂದ್ರು ಬಂದು ಸಂಗೊಳ್ಳಿ ರಾಯಣ್ಣ ಪದ್ಯ ಹಾಡ್ರಿ ಎತ್ತದ್ರು ಹೌದು ನೋಡ್ರಿ ಇಲ್ಲ ನೀವ್ ಹೇಳ್ದಂಗು ಯಾಕಂತಂದ್ರಿ ಅವರು ಪಾಪ 50 ರೂಪಾಯಿ ಹಾಡ್ ಕೊಟ್ಟಿದ್ದಾರೆ ಹಾಡ್ರಿ ಅದಕ್ಕ ಯಾಕಪ್ಪ ಅಂತಂದ್ರ ಸಂಬಳಿ ರಾಯಣ್ಣ ಅಂತಂದ್ರೆ ಸಣ್ಣ ವ್ಯಕ್ತಿ ಅಲ್ಲ ಸಣ್ಣ ವ್ಯಕ್ತಿ ಅಲ್ಲ ಇಂತ ಒಂದು ಸ್ವತಂತ್ರ ರೂಪದಲ್ಲಿ ನಾವು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಂತ ಒಂದು ಕಾರ್ಯಕ್ರಮ ಮಾಡಕತ್ತೀವಪ್ಪ ಅಂತಂದ್ರ ಹೌದು ಹೌದು ಮೊದಲ ಸ್ವಾತಂತ್ರ್ಯದ ಕಿಚ್ಚವನ್ನ ಹೊತ್ತಿಸಿದವರು ಯಾರು ಇದ್ರ ಯಾರಿಪ್ಪ ಅಪ್ಪ ನಮ್ಮ ಭಾರತ ದೇಶದೊಳಗೆ ಮೊಟ್ಟ ಮೊದಲ ಸ್ವಾತಂತ್ರ್ಯ ಕಿಚ್ಚವನ್ನ ಹೊತ್ತಿಸ್ತಕ್ಕಂಥವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೌದು ಅವ ಎಲ್ಲಿ ಹುಟ್ಟೇನ ಹೆಂಗ ಬೆಳೆದಾನ ಅಂತಕ್ಕಂಥದ್ದು ಈ ನಾಡಿಗೆಲ್ಲ ಗೊತ್ತೈತಿ ಹೌದು ಹೌದು ಅದಕ್ಕ ಏನಂತ ಕರಿತಾರಪ್ಪ ಅಂದ್ರ ಏನಂತಾರಿಪ್ಪ ಈ ನಾಡಿಗೆ ಕಂಡ ಮೆಟ್ಟಿದ ನಾಡು ಅಂತ ಕರೀತಾರ ಹೌದು ಹೌದು ಅದಕ್ಕ ಬಹಳಷ್ಟು ಮಾತಾಡಿದ ಕೋಚ ಆಗ್ಲಾರ್ದೆ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಹುಟ್ಟಿದ ಯಾವ ರೀತಿ ಬೆಳೆದ ಏನೇನು ಪವಾಡ ಮಾಡಿದ ಹೌದು ಯಾವ ರೀತಿ ಹೋರಾಟ ಮಾಡಿದ ಎಂತವರಿಗೆ ಮೋಸಕ್ಕೆ ಬಲಿಯಾದ ಅನ್ನೋ ಅಂತ ಒಂದು ಪದ್ಯವನ್ನ ಹಾಡಿ ಹೌದು ಹೌದು ಸರಿ ಜೋಡಿ ಕೆಲವಂತರಿಗೆ ಚಾನ್ಸ್ ಕೊಡು ಬಟ್ಟೆ ಬಂದ್ರಿಪ್ಪ